ವಿದ್ಯುತ್ ಕಣ್ಣುಮುಚ್ಚಾಲೆಯಿಂದ ರೈತರಿಗೆ ಈ ಟಿ ಸಿಗಳು ಇದೆಯಲ್ಲ ಟ್ರಾನ್ಸ್ಫಾರ್ಮರ್ ಅದನ್ನ ರಿಪೇರಿ ಮಾಡಕ್ಕೆ 15-20 ದಿನ, ನಿಮಗೂ ಗೊತ್ತಿದೆ, ನೀವು ಗಲಾಟೆ ಕೂಗಾಡಿದಿರ ಅಲ್ಲಿ ಕೂತ್ಕೊಂಡು 15-20 ದಿನ ಟಿ ಸಿಗಳು ಬದಲಾವಣೆಗೆ ಟೈಮ್ ತಗೊಂತಾರೆ ವಿದ್ಯುತ್ ಶಕ್ತಿ ಇಲಾಖೆಯವರು. ಮೊನ್ನೆ ಜಾರ್ಜ್ ಅವ್ರು ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡಿದೆ, ಮೀಟಿಂಗ್ ಮಾಡ್ಬಿಟ್ಟು ಇನ್ಮೇಲೆ ಇಲ್ಲ 2 ದಿನದಲ್ಲಿ ಎಲ್ಲ ರಿಪೇರಿ ಆಗ್ಬಿಡ್ಬೇಕು ಅಂತ. ಹೋಗಕ್ಕೆ ಎತ್ಕೊಂಡು ಹೋಗಕ್ಕೊಂದಿನ, ಎತ್ಕೊಂಡ್ ಬರಕ್ ಒಂದಿನ, ಒಂದಿನದಲ್ಲಿ ರಿಪೇರಿ ಆಗ್ಬಿಟ್ಟು ಏ ಮಾತ ಇನ್ನ ಬರ್ತದೆ ನಿಮ್ದೆಲ್ಲ ಬಹಳ ಅದೇ ಕೇಳಿದ್ರೆ 2013-18 ನಮ್ಮ ಸರ್ಕಾರ ಇದ್ದಾಗ ನಾವು ಡಬಲ್ ಇದು ಉತ್ಪಾದನೆಯನ್ನು ಮಾಡಿದ್ದೀವಿ. ನೀವು 5 ವರ್ಷ ಇದ್ದಾಗ ಆ ಗ್ರಿಡ್ಡಿಗೆ ಹೆಚ್ಚಿಗೆ ಮಾಡಲೇ ಇಲ್ಲ. ಮೊನ್ನೆ ಏನಾಯಿತು, ಮಳೆಗಾಲ ಬರಬೇಕಾಗಿತ್ತು, ಮಳೆಗಾಲ ಮಳೆ ಬರಲಿಲ್ಲ. ಹಾಗೆ ಏನಾಗಿದೆ, ನಮ್ಮ ಈ ಥರ್ಮಲ್ ಸ್ಟೇಷನ್ಗಳೆಲ್ಲ ನಾವು ಅದನ್ನು ಇದು ಮಾಡಲಿಕ್ಕೆ ಮೇಂಟೈನ್ ಮಾಡಲಿಕ್ಕೆ ಅದನ್ನು ಸ್ಟಾಪ್ ಮಾಡಿ ಮಳೆಗಾಲದಲ್ಲಿ ಮಳೆ ಲಾಸ್ಟ್ ಮಳೆಗಾಲದಲ್ಲಿ ಇದ್ದಿದ್ದು ಡಿಮ್ಯಾಂಡ್ ಇದ್ದಿದ್ದು 8,000 ಮೆಗಾವಾಟ್. ಈ ಇದರಲ್ಲಿ ಸುಮಾರು 16,000-17,000 ಮೆಗಾವಾಟ್ ಡಿಮ್ಯಾಂಡ್ ಬಂದ್ಬಿಡ್ತು ಒಂದೇ ಸತಿ. ಹಾಗೇನಾಯಿತು ಅಂತ ಹೇಳ್ಬಿಟ್ರೆ, ನಮಗೆ ಸೋಲಾರ್ ಬರಲಿಲ್ಲ, ಯಾಕೆಂದರೆ ಮೋಡ ಇತ್ತು. ನಮಗೆ ವಿಂಡ್ ಗಾಳಿದು ವಿಂಡ್ ಬಿಲ್ಲು ವರ್ಕ್ ಆಗಲಿಲ್ಲ. ನಾವು ನಮ್ಮ ಹೂಡಿಕೆಯಲ್ಲಿ ನಮ್ಮ ಇದ್ದಿದ್ದನ್ನ ನಾವು 200-250 ಇದನ್ನು ಮೆಗಾವಾಟನ್ನು ಡೆಲ್ಲಿಯವರಿಗೆ ಬಿಟ್ಕೊಟ್ಟಿದ್ದೀವಿ. ನಾನೇನು ನೀವು ತಪ್ಪು ಮಾಡಿದ್ರಲ್ಲ, ಆಗ ಡಿಮ್ಯಾಂಡ್ ಇರಲಿಲ್ಲ, ಒಂದೇ ಸತಿ ಡಿಮ್ಯಾಂಡ್ ಡಬಲ್ ಆಯಿತು. ಆಗ ನಾವೇನು ಮಾಡಿದ್ವಿ, ನಮ್ಮ ಥರ್ಮಲ್ ಪ್ರಾಜೆಕ್ಟ್ನೆಲ್ಲ ಥರ್ಮಲ್ ಪ್ಲಾಂಟ್ಗಳನ್ನ ಪತ್ತೆ ಮಾಡಿ ಸುಮಾರು 20 ದಿವಸಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಯಿತು. ನಮ್ಮ ಮುಖ್ಯಮಂತ್ರಿಯವರೇ ಇದು ಮಾಡಿದ್ರು, ರೈತರು ಬಂದರು, ನೀವು 7 ಅವರ್ಸ್ ಕೊಡದಿದ್ರು ಪರವಾಗಿಲ್ಲ, 5 ಅವರ್ಸು ಸತತವಾಗಿ ಕೊಡಿ ಅಂತ ಹೇಳೋದಕ್ಕೆ 5 ಅವರ್ಸ್ ಕೊಟ್ಟಿದ್ದೀವಿ. ಕೊಟ್ಟ ಮೇಲೆ ಏನಾಯಿತು, ನಮಗೆ ಈ ಕೊಪ್ಪಲು ರಾಯಚೂರು ಬೆಳಗಾವಿ ಅಲ್ಲಿಂದೆಲ್ಲ ಕಬ್ಬು ಇತ್ತು, ರೈತ ಇದು ಸಮೇತ ಭತ್ತ ಸಮೇತ ಫಸಲಿಗೆ ಬಂದಿತ್ತು. ಅವರು ನಮ್ಮನ್ನು ಕೇಳಿಕೊಂಡು ಇಮ್ಮಿಡಿಯೇಟಾಗಿ ಅಡಿಷನಲ್ ಸಪ್ಲೈ ಮಾಡಿದ್ದೀವಿ. ಈ ಮೊನ್ನೆ ಮುಖ್ಯಮಂತ್ರಿಯವರೇ ಮೀಟಿಂಗ್ ಕರೆದುಬಿಟ್ಟು, ರಿವ್ಯೂ ಮೀಟಿಂಗ್ ಕರೆದುಬಿಟ್ಟು ನಾವು ಈಗ 7 ಗಂಟೆ ಕೊಡ್ತಾ ಇದ್ದೀವಿ. ಅದರಲ್ಲಿ ಏನಾಗ್ತದೆ, ಒಂದೊಂದು ಸರ್ತಿ ಏನಾಗ್ತದೆ, ಮೇಂಟೆನೆನ್ಸು ಇನ್ನೊಂದು ಬರುವಾಗ ಸ್ವಲ್ಪ ಎಲ್ಲ ಶಟ್ಡೌನ್ಗಳು ಆಗ್ತದೆ. ಅದು ಈಗೆಲ್ಲ ಪ್ರತಿ ವರ್ಷಗಳು ಪ್ರತಿ ತಿಂಗಳು ಆಗ್ತಾ ಇತ್ತು, ಮೊದಲು ನಮ್ಮದಿಂದ ಆಗಲಿಲ್ಲ. ಈಗ ಜನ ಏನು ತಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಇದು ಯಾವುದು ಪವರ್ ಕಟ್ಟು. ಈಗ ಇವತ್ತು ನಮಗೆ ಪವರ್ ಕಟ್ಟದ ಅವಶ್ಯಕತೆ ಇಲ್ಲ. ನಾವು ಅದರ ಬೇರೆ ರಾಜ್ಯಗಳಿಂದ ನಾವು ಕೈಕೆ ತೆಗೆದು ಎಲ್ಲ ಮಾಡಿದ್ದೀವಿ. ಈಗ ಪಂಪ್ ಸೆಟ್ಗಳು ಸಮೇತ ನೀವು ಹೇಳ್ತಾ ಇದ್ದಲ್ಲ ನಮ್ಮ ಇದಕ್ಕೆ ಅಕ್ರಮ ಸಕ್ರಮ ಅಂದ್ಬಿಟ್ಟು ಮಾಡಿದ್ದೀವಿ. 2004 ಇಸವಿಯಿಂದ ಅಕ್ರಮ ಸಕ್ರಮ ಅಂತಿಟ್ಟುಬಿಟ್ಟು 1 ವರ್ಷಕ್ಕೆ ಅದೊಂದು ಇದು ಮಾಡಿದರು, ಅದನ್ನು ಸಕ್ರಮ ಮಾಡಲಿಕ್ಕೆ. ಮತ್ತೆ 2014 ಇನ್ನೊಂದು ಕ್ಯಾಬಿನೆಟ್ ಮಾಡಿಬಿಟ್ಟು 1 ವರ್ಷಕ್ಕೆ ಕೊಟ್ಟಿದ್ದರು. ಮೊನ್ನೆ ತನಕ ಸುನಿಲ್ ಅವ್ರಿಗೆ ಗೊತ್ತಿದೆ, 2023 ತನಕ ನಡೀತಾನೆ ಇತ್ತು. ನಾನು ಮಿನಿಸ್ಟರ್ ಆಗಿದ್ದಾಗ ಒಂದು ಬಂತು ಬೋರ್ಡಿಗೆ ಏನಂತ ಇಟ್ಟುಬಿಟ್ರೆ 1,500 ಕೋಟಿ ರೂಪಾಯಿ ಬೇಕು ಅಂದಿಟ್ಟು. ನಾನು ನೋಡಿದಾಗ ಅದಕ್ಕೆ ಆರ್ಡ್ರೇ ಇಲ್ಲ, ಕ್ಯಾಬಿನೆಟ್ ಡಿಸಿಷನೂ ಇಲ್ಲ. ನಾವು ಕ್ಯಾಬಿನೆಟಿಗೆ ತಗೊಂಡು ಹೋಗಿ ಅದು ಏನಿದೆ ಅಂತ ಹೇಳ್ಬಿಟ್ರೆ ರಿಟ್ರಾಸ್ಪೆಕ್ಟಿವ್ ಆಗಿ ಅದನ್ನು ರಿಯಲೈಸ್ ಮಾಡಿದ್ದೀವಿ. ಈಗೇನಾಗಿದೆ, ನಾವು ಕೊಡಬೇಕಾದ್ರೆ ನಮ್ಗೆ ಕರೆಂಟ್ ಬೇಕಲ್ಲ, ಈ ಜನರಿಗೆ ರೈತರೆಲ್ಲ ಕರೆಂಟ್ ತಗೊಳ್ತಿದ್ದಾರೆ, ಅವ್ರು ಡೈರೆಕ್ಟಾಗಿ ಉಕ್ಕು ಮಾಡಿಬಿಟ್ಟು ಯಾರಿಗೂ ಕರೆಂಟ್ ಇಲ್ಲದೇ ಇಲ್ಲ. ಅಲ್ಲಿ ಏನಾಗ್ತದೆ, ಕೆಪಾಸಿಟಿಗಿಂತ ಜಾಸ್ತಿ ನೀವು ಪಂಪ್ಸೆಟ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಟ್ರಾನ್ಸ್ಫಾರ್ಮರ್ ಬರ್ನ್ ಆಗ್ತದೆ. ಈಗ ನಾವು ಅದಕ್ಕೇನು ಮಾಡಿದ್ರೆ ಒಂದು ಬ್ಯಾಂಕ್ಗಳೇ ಮಾಡಿದ್ವಿ ಎಲ್ಲ ಕಡೆ. ಇವತ್ತು ನಾವು ಬ್ಯಾಂಕ್ಗಳನ್ನೆಲ್ಲ ಎಕ್ಸ್ಟ್ರಾ ಇಟ್ಟಿದ್ದೀವಿ, ಯಾವುದು ಟ್ರಾನ್ಸ್ಫಾರ್ಮರ್ನ ನಾವು ಮಾಡಿ ಇಟ್ಟಿದ್ದೀವಿ. ಈ ಟ್ರಾನ್ಸ್ಫಾರ್ಮರ್ ಕೊಡೋದೇ ದೊಡ್ಡ ಕೆಲಸ ಆಗಿದೆ ಈಗ. ಅದಕ್ಕೆ ಈಗ ನಾವು ಈಗ ಒಂದು ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದೀವಿ, ಸುಮಾರು 4 ಲಕ್ಷ ಪಂಪ್ ಸೆಟ್ಗಳನ್ನ ಈಗ ನಾವು ಅದನ್ನು ಸಕ್ರಮ ಮಾಡಲಿಕ್ಕೆ ಈಗಾಗಲೇ ಡಿಸಿಷನ್ ತಗೊಂಡಿದ್ವಿ. ಅದು ಮಾಡಲಿಕ್ಕಿರೋ ಕ್ರಮ ಈಗಾಗಲೇ ತಗೊಳ್ತಾ ಇದೆ. ಇದಕ್ಕಿನ್ನೆಲ್ಲ ಮುಖ್ಯವಾಗಿ ಈಗ ಸಬ್ಸ್ಟೇಷನ್ಗಳಿದೆ, ಅಲ್ಲಿ ಸಮೇತ ಸೋಲಾರ್ ಮಾಡಲಿಕ್ಕೆ ಈಗಾಗಲೇ ಟೆಂಡರ್ ಕರೆದುಬಿಟ್ಟು ಸುಮಾರು 750 ಮೆಗಾವಾಟ್ ಟೋಟಲ್ ಸುಮಾರು 3,000 ಮೆಗಾವಾಟ್ ಮಾಡಬೇಕು ಉದ್ದೇಶ ಇದೆ. ಇದನ್ನೆಲ್ಲ 1 ದಿವಸ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗಲೇ ಉತ್ತರ ಕೊಡ್ಬಿಡ, ನಾನು ಉತ್ತರ ನೀವು ಹೇಳಬೇಕು, ನೀವು ಹೇಳ್ತಾ ಇದ್ರೆ ಅದು ಪತ್ರಿಕೆಯಲ್ಲಿ ಬಂದ್ಬಿಡ್ತದಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.